ಗಟ್ಟಿ ಮಾತ್ರ ಗತಿ ಮಾತ್ರ ಮೂರ್ ಕ್ವಾರ್ಟರ್ ಕುಡಿದಿದ್ದೆ ರಾಮಯ್ಯ ಆಸ್ಪತ್ರೆ ಒಂಬತ್ತನೇ ಗೇಟ್ ಹತ್ರ ಒಂದ್ ಕ್ವಾರ್ಟರ್ ಹೊಡೆದು ಫಸ್ಟ್ನೇ ಗೇಟ್ ಹತ್ರ ಹೋಗಿ ಎರಡರ ಹತ್ರ ವಾಟರ್ ನಗರ ಮನೆ ಹೌದೌದು ಕೈತಿಗೆ ಕೈತಿಗೆ ಕೈ ಮುಗಿ ಬರ್ದ ಎಮ್ ಆರ್ ಪಿ ಬಾರ ಐತೆ ಅಲ್ಲಿ ಹೋಗಿ ಒಂದ್ ಕ್ವಾರ್ಟರ್ ಕುಡಿದ್ಬಿಟ್ಟು ಟೇಷನ್ ಪಕ್ಕದಲ್ಲಿ ಶ್ರೀಕೃಷ್ಣ ದೇವಸ್ಥಾನ ಒಂದು ಶ್ರೀಕೃಷ್ಣ ದೇವಸ್ಥಾನ ಹೌದು ಹೌದು ಅಲ್ಲಿ ದಿನ ನೋಡ್ತಾ ಇದ್ದೆ ಉಂಡಿಗೆ ಎಲ್ಲ ನೂರ ಒಂದು ರೂಪಾಯಿ ಐನೂರ ಒಂದು ಬರೀ ನೂರು ಐನೂರ ರೂಪಾಯಿ ಹಾಕರ ಉಂಡಿಗೆ ಹಾಕ್ತಿದ್ರು ಅಲ್ಲ ನಿಂಗೆ ದೇವಸ್ಥಾನ ಒಳಗೆ ಹೋಗಲು ಸೀದೈತ್ರ ಒಳಗೆ ಹೋಗಿದ ದೇವಸ್ಥಾನ ಪಕ್ಕದಲ್ಲೇ ಪಕ್ಕದಲ್ಲೇ ಅಲ್ಲೋಗಿ ಏನ್ ಮಾಡಿದೆ ಸ್ಟೇಷನ್ ಒಳಗೆ ಯಾಕೆ ಬಂದ್ರ ಅಲ್ಲ ನೋಡು ಚಂದ್ರು ನೀನ್ ಹೊಡೆಯಕ್ ಹೋಗಿದ್ದು ಶ್ರೀಕೃಷ್ಣನ್ ದೇವಸ್ಥಾನ ಆಯ್ತಾ ಕೇಳಲಿ ನೀ ಸೇರಿದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ಯಾವುದೋ ಸ್ಟೇಷನ್ ಸ್ಟೇಷನ್ನು ನೋಡಿ ಇಂಥವ್ರು ಇರ್ತಾರೆ ಆಮೇಲೆ ಏನು ಮಾಡಿದೆ ತಂದಿಲ್ಪಿ ಸಾಕಿದ್ರು ಇಲ್ಲಿ ಚೆನ್ನಾಗಿದ್ಯಾ ಒಡ್ಕಂದು ಎಲ್ಲ ಅವ್ರಿಗೆ ಇವ್ರಿಗೆ ಒಡಕ ಐ ಅವ್ರಿಗೆ ಇವ್ರಿಗೆ ಒಡ್ಕಂದು ಅಲ್ಲ ಇಲ್ಲಿ ಬಿಟ್ಮೇಲೆ ಮತ್ತೆ ಕೆಲಸ ಮಾಡಲ್ವ ನೀನು ಎಲ್ಲಿ ಯಾರು ಹೆಂಡ್ರ ಮಕ್ಳು ಇದಾರ ನೀ ಯಾಕೆ ಮದುವೆ ಆಗ್ಲಿಲ್ಲ ಅಮ್ಮ ಓ ಹಂಗಾಗಿ ಆಯ್ತು ನಾನೇ ಮದುವೆ ಮಾಡ್ಲಾ ಅಲ್ಲ ಮದುವೆ ಮಾಡ್ತೀನಿ ಚೆನ್ನಾಗಿದೆಯಲ್ಲ ಸೋ ಏನ ಏನಾಗಿತ್ತದಲ್ಲ ಪೊಲೀಸರು ಹೊಡೆದಿದ್ದ ಯಾಕೆ ಓ ನೀನ್ ಅಣ್ಣ ಕತ್ರನಾಕು ನೋಡ್ದಣ ಪ್ರವೀಣ ನೋಡು ದೇವಸ್ಥಾನ ಅಂತೇಳಿ ಸ್ಟೇಷನ್ ನುಗ್ಗಿದಂತ ಪರಮಾತ್ಮ ಇವನು ಓ ಓ ಅವಾಗಿಂದ ನನಗೆ ಬರೀ ಕಳ್ದಾನೇ ಅವಾಗಿಂದ ದುಡ್ಡು ಏನ್ ಮಾಡ್ತಾ ಇದೆ ಎಷ್ಟು ಲಕ್ಷ ರೂಪಾಯಿ ಒಂದ್ ಕೆಜಿ ತಿನ್ನ ಅವಾಗ ಇದ್ದಾಗ ಇಪ್ಪತ್ತು ಸಾವಿರ ರೂಪಾಯಿ ಬೆಳ್ಳಿ ಕೆಜಿ ಅವಾಗ ಕದಿಯಬೇಕಾರೆ ಕಾಲ್ಡ್ರಿಗಾದ್ರೆ ನೋಡಿ ನಲ್ಲಮಂಗಲ ಪೊಲೀಸ್ ಸ್ಟೇಷನ್ ಹಿಂದೆ ಪ್ರಾಫಿಟ್ ರೂಮ್ ಬೇಗ ಹೊರದ್ಬಿಟ್ಟಿದೆ ಸೂಪರ್ ನೋಡಿ ಇವನು ನಲ್ಲಮಂಗಲ ಪೊಲೀಸ್ ಸ್ಟೇಷನ್ ತಡಿ ಹೇಳ್ತೀನಿ ಅವರಿಗೆ ಗೊತ್ತಿಲ್ಲ ಸಂಜಯ್ ನಗರದಲ್ಲಿ ಕಳ್ತನ ಮಾಡೋಕೆ ಹೋಗಿದ್ದಾನೆ ದೇವಸ್ಥಾನ ಪಕ್ಕದಲ್ಲಿ ಇದೆಯಲ್ಲ ಆ ದೇವಸ್ಥಾನನ ನೋಡ್ಕೊಂಡಿದ್ದೀನಂತೆ ಬರೀ ಐನೂರು ನೂರು ಹಾಕಾರಂತೆ ಉಂಡಿಗೆ ಆಯ್ತಾ ಮಾಡ್ತೀನಿ ತಡಿ ಅಂತ ಹೋದಂತೆ ಜಾಸ್ತಿ ಎಣ್ಣೆ ಹೊಡೆದ್ಬಿಟ್ಟಂತೆ ದೇವಸ್ಥಾನಕ್ಕೆ ನುಗ್ಗೋನು ಸೀದಾ ಸ್ಟೇಷನ್ ಒಳಗೆ ಹೋಗಿದ್ದಾನೆ ಸರ್ ಸಂಜಯ್ ನಗರ ಪೊಲೀಸ್ನ ಸೀದಾ ಒಳಗೆ ಹೋಗಿದ್ದಾನೆ ಅಲ್ಲಿ ಯಾವ್ದು ದೇವ್ರಲ್ಲ ದೇವಸ್ಥಾನ ಸ್ಟೇಷನ್ ಅಲ್ಲಿ ಇಲ್ಲ
ಪೊಲಿಟಿಷನ್ ಪಕ್ಷಾಲಿ ಕಮಿಷನರ್ ವಾಪಸ್ ಅದ್ರ ಪಕ್ಷಾಲಿ ಮೂರು ಜನ ಸರ್ಕಲ್ ನಿಂತು ಬಿಟ್ರು ಮನೆಯಲ್ಲಿ ಕೂಡ ಇದ್ರು ಅವ್ರ ಮನೇಲಿ ಬಿಡಲಿಲ್ಲ ಅವ್ರ ಮನೆಯಲ್ಲಿ ಯಾವಾಗಲೂ ತಾಮ್ರದ ಅಂಡೆ ಕುಂಬಿ ಅವಳಿಗೆ ನೀರು ಕಾಯಿಸೋರು ಸರ್ಕಲ್ ಮರಮ್ಮ ಜನ ಊಟ ಕೊಯ್ತಿದ್ದೇನೆ ಅಲ್ಲಿ ಸಿದ್ದಾಶ್ರಮ ಅಂತಿದೆ ತಾಯಾಬಾಬಾ ದೇವಸ್ಥಾನ ಅಲ್ಲಿ ಊಟಕ್ಕೆ ಹೋಯ್ತಿದ್ದೆ ಊಟ ಮಾಡ್ಕೊಂಡು ಬರ್ತಿದ್ದೆ ನೋಡ್ಕೊಂಡೆ ಹೋಯ್ತಿದ್ದೆ ನೋಡ್ಕೊಂಡೆ ನಂದಿ ಲೇಔಟ್ ಅಂತೆ ಅದ್ರೊಳಗೆ ಹೋಗಿ ಸರ್ಕಲ್ ನಿಂತು ಬಿಟ್ರು ಮನೆ ಒಳಗೆ ನೋಡ್ಬಿಟ್ಟಿದ್ದೆ ಅದೇ ಮಾ ಡಿಸಿಪಿ ಆಫೀಸ್ ಇದೆಯಲ್ಲ ಅದರ ಪಕ್ಕ ಅಲ್ಲ ನೀನ್ ಯಾಕೆ ಪೊಲೀಸ್ನವ್ರನ್ನ ಟಾರ್ಗೆಟ್ ಮಾಡ್ತೀಯಾ ಅಲ್ಲ ಅದಿರ್ಲಿ ಪೊಲೀಸ್ನವ್ರ ಮನೇನ ಯಾಕೆ ಟಾರ್ಗೆಟ್ ಮಾಡೋದು ನೀನು ಇಡಬಾರ್ದು ಅಷ್ಟೇ ಏಯ್ ಚಂದ್ರು ನನ್ನ ಹತ್ರ ಬಂದಾಗ್ಲೂ ಒಂದು ವರ್ಷ ಆಯ್ತಲ್ಲ ವರ್ಷದ ಮೇಲಾಯ್ತು ಇಲ್ಲಿ ಆಶ್ರಮದಲ್ಲಿ ಏನು ಸಿಗ್ಲಿಲ್ವಾ ನಿಂಗೆ ಇತ್ತಾಳೆ ಜನ ಇದ್ರೆ ಹುಷಾರಿಡೋ ಮದುವೆನ ಆಗಿಲ್ಲ ಸರ್ ಅವನು ಅವನ ಕೆಲಸ ಅಂದರೆ ಕಳ್ತನದ ಕೆಲಸ ಸ್ಟಾರ್ಟ್ ಮಾಡಿದಾಗ ನಾರು 4.5 ಲಕ್ಷ ಕೆ ಜಿ ಬಂಗಾರ ಅಷ್ಟೇ ಅವಾಗ ಅದು ಏನು ತಗೋದ್ರೆ 5 ಗ್ರಾಮ್ 10 ಗ್ರಾಮ್ ಅಷ್ಟೇ ಅಂತ ಕರಿತಾ ಇದ್ದು ಈ ಕಳ್ಳರ ಮಾಲು 200-300 ಕೊಡೋದಂತ ಅಷ್ಟೇ ಅವರು ಹೇಳ್ತಾರಲ್ಲ ಕ್ಲೀನಾಗಿ ಅದೇ ಅವ್ನು ಹೇಳ್ತಾರ ಈ ಯಾಕೆ ಅಷ್ಟೇ ಕೊಡೋನು ಬಂಗಾರ ಕಳ್ಳರಲ್ಲ ಹೌದು ಅದು ರಿಕವರಿ ಕೈ ಕೈ ನೋಡಿ ಇಲ್ಲಿ ಕೈ ನೋಡಿ ಯಾವ ಸ್ಟೇಷನ್ ಹೊಡೆದಿದ್ದು ಅದನ್ನ ರೋಲರ್ ಹಾಕ್ಬಿಡವ್ರು ನಾಳ ಕಟ್ಟವ್ರು ಅಲ್ಲ ರೀ ಬಿಡ್ಬೇಕಲ್ವಾ ನೀವು ಚೆನ್ನಾಗಿದೆ ಹಾಕೊಂಡ್ರು ಸಿಸಿಟಿವಿ ಯಾರ ಕೈಯಲ್ಲಿ ಸಿಸಿ ಬೇಕಲ್ಲ ಹೊಡಿತಾರ ಕೈ ಏನಾಯ್ತದು ಯಾರು ಅಲ್ಲಿ ನೆಲಮಂಗಲ ಪೊಲೀಸ್ ಸ್ಟೇಷನ್ಗೆ ಹಿಂದೆ ಪೊಲೀಸ್ ಕೊಡ್ತಾ ಇದ್ದಾನೆ ಅಲ್ಲಿ ಪ್ರಾಪರ್ಟಿ ರೂಮ್ ಒಳಗೆ ಎಲ್ಲ ಒಂದು ಮನೆ ಪ್ರಾಪರ್ಟಿ ರೂಮ್ ಅಲ್ಲೇ ಕದಿ ಹೋಗಿದ್ದ ಅದನ್ನು ಬೀಗ ಹೊಡೆದು ಒಳಗೆ ನೋಡ್ಬಿಟ್ಟು ಬರೀ ಬೀಗ ಮಾಡಿದ್ರೆ ಇಷ್ಟೊಂದು ಬೀಗಗಳು ಚಳೆ ಬೀಗಗಳು ಹಾಕ್ಬಿಟ್ಟು ಚೆನ್ನಾಗಿ ಸರಾಯಿ ಪ್ಯಾಕೆಟ್ ಎಲ್ಲ ಕುಡ್ಕೊಂಡು ಇನ್ನ ಇಬ್ಬರನ್ನ ಕರ್ಕೊಂಡು ಇಬ್ಬರು ಒಳಗೆ ನುಗ್ಗಿದ್ರು ಎಲ್ಲ ಇಸ್ಕೊಂತ ಇದ್ದೀವಿ ಸುಪ್ಪ ಕವರ್ ತಂದು ಅವ್ರಿಬ್ಬರನ್ನ ಜೈಲಿಗೆ ಹಾಕಿದ್ರು ನನಗೆ ರಿಮೈಂಡ್ ರೂಮ್ಗೆ ಹಾಕಿದ್ರು ಸಣ್ಣ ಹುಡುಗ ನೀನು ನೀ ಸಣ್ಣ ಹುಡುಗಿದ್ದಾಗಿಂದ ಕದಿಯಕ್ಕೆ ಸ್ಟಾರ್ಟ್ ಆಗಿದ್ಯಾ ಕಳ್ಳ ಬಿಟ್ಟಾಗ್ಲಿ 15 ವರ್ಷ ಆಗೈತೆ ಮನೇಲಿ ಇರ್ತೀನಿ ಕೆಲಸ ಮಾಡ್ತೀನಿ 15 ವರ್ಷ ಆದ್ರೆ ಇಲ್ಲಿ ಬಂದು 2 ವರ್ಷದಿಂದ ಅದೇ ಮಾಡ್ತಾನೆ ಇಲ್ಲಿ ಬಂದಿದ್ವಿ ಸೋಮವಾರ ಬೆಳಗ್ಗೆ ಲಾರಿ ಬರ್ಬೇಕಾದ್ರೆ ಏನ್ ಮಾಡ್ತಿದ್ದೆ ಲಾರಿ ಲಾರಿನ ಕಳ್ತಾ ಮಾಡ್ತಾ ಇದ್ದ ಅವ್ರ ಕೇಳಿ ಹೇಳಿ ಹೇಳ ಹೇಳ ಲಾರಿ ಇದೆ ಮಾಡ್ತಾ ಕಬ್ಬಣ ಲಾರಿದು ರೆಡ್ಡಿ ಗೊತ್ತಾಗ ನಿಮಗೆ ಬಿಲ್ಡಿಂಗ್ ಕೆಲಸಕ್ಕೆ ಬಿಡ್ಸಾರಲ್ಲ ಅಲ್ಲಿ ಮಣ್ಣು ತುಂಬು ಅಂತ ಬಿಡ್ಸಾರ ನಮ್ಗೆ ಆ ಕಡೆ ಇದ್ದಾಗ ಈ ಕಡೆ ಕಬ್ಬಣಗಳು ಹೆಚ್ಚು ಮಣ್ಣೊಳಗೆ ಹಾಕಿಬಿಟ್ಬಿಟ್ಟು ಅನ್ಲೋಡ್ ತೆಗ್ದಲ್ಲಿ ಎಷ್ಟು ಅದೇ ಸರ್ ಇವ್ರಿಗೂ ಒಂದ್ಸಲ ಡೈಲಾಗ್ ಕೊಟ್ಬಿಟ್ಟೆ ಸಮ್ಮೆ ಇವ್ರ ಸರ್ ಡ್ರೆಸ್ ಹಾಕಿರೋದು ಇವ್ರಿಗೂ ಒಂದ್ಸಲ ಹಂಗ ಅಂದ್ಬಿಟ್ಟಿದ್ದೀನಿ ಸಮ್ಮೆ ಅದು ತಿಂಗ್ಳಿಗೆ 15,000-16,000 ಸಂಬಳ ತಗೊಂತೀರ ಇನ್ನೊಬ್ರ ಸರ್ ರೋಕಲ್ ಮಾಡೋದು ಸಫಲವಲ್ಲ ಹಂಗೆ ನಾವು ದಿನ 200 ರೂಪಾಯಿ ದುಡಿಸಿವಿ ಅಂದ್ರು ನಮ್ಗೆ ಕಬ್ಬಣ ಗಿಬ್ಬಣ ಕಟ್ಕೊಂತೀನಿ ಅಕ್ಕ ಅಂದ್ರೆ ಅವಾಗ ಮತ್ತೆ ಹಂಚಿದ್ರು ಅಲ್ಲ ಅವಾಗ ಹಂಚಿದ್ರಲ್ಲ ಬಿದ್ದು ಹೋದೆ ಕೊಟ್ರು
ಓಡ್ಬಿಟ್ಟ. ಅಲ್ಲಪ್ಪ ನಿನ್ ಕೆಲಸ ಮಾಡ್ಬಿಟ್ಟು ಈಗ ಕಷ್ಟದಿಂದ ಮನೆ ಯಾರು ಕಟ್ತಾರೆ? ನೀವೇನು ನಮ್ಮ ಅಪ್ಪ ಕಟ್ಸಿದ್ರು ಮೂರ. ನಿನ್ ಅಪ್ಪ ಏನ್ ಬೆಂಗೂರಲ್ಲೆಲ್ಲ ನಿಮ್ಮ ಅಪ್ಪನ ಕಟ್ಟಿದಾನ? ನಮಗೆಂತ ಕಟ್ಸಿ ಬಿಟ್ಟು ಕಳ್ತನ ಮಾಡಕ್ ಹೋತಿಯಲ್ವಾ, ಅವ್ರ ಕಷ್ಟ ಬಿತ್ತಾನೆ ಮಾಡಿರ್ತಾರೆ. ಅವ್ರು ನಿನ್ನಂಗೆ ಏನ್ ಕಳ್ತನ ಮಾಡಂಗಿಲ್ಲಲ್ವಾ? ಮತ್ ನೀನ್ ಅವ್ರ ಕಟ್ಕೊಂಡ್ರೆ ಅಲ್ಲಿ ಅವ್ರು ಮತ್ತೆ ಖರ್ಚು ಮಾಡ್ಬೇಕಲ್ವಾ? ಅವ್ರು ಇಲ್ಲಿಂದ ತರ್ತಾರೆ ದುಡ್ಡು? ಅವ್ರೇನೇ ಬರೋದು, ಅವ್ರೇನೆ ಬರ. ನೀ ಮಾತು ಮಾಡಿ ಒಳ್ಳೇದಾ? ಅಷ್ಟೇ, ಹಿಂಗೆಲ್ಲ ಮಾಡಬಾರ್ದು, ತಪ್ಪು. ಈಗ ಸರಿ ಹೋಗಿದ್ಯಲ್ಲ. ಎಷ್ಟು ವಯಸ್ಸಿಗೆ? ಖುಷಿಯಾಗಿರು. ಪೊಲೀಸ್ ತಂದ್ಬಿಟ್ಟಿರೋದು ಮತ್ತೆ ಸಂಜಯನಗರ ಪೊಲೀಸ್ನವರು ದೇವಸ್ಥಾನ ಅಂತ ಸ್ಟೇಷನ್ ಕರ್ಕೊಂಡ್ ಇಂಜಲಿ ಹಾಕಿದ್ರೆ ವೇಸ್ಟ್ ನನ್ನ ಮಗ ಏನಂತ ಆಗ್ಲಿ. ಎಂಟು ಮೂರ್ ಎಷ್ಟೇ ಓಕೆ ಚಂದ್ರಣ್ಣ ಇರ್ಲಿ, ಹೋಗಿ ಒಳಗಡೆ. ಏ ಬೇಡ, ಎರಡು ವರ್ಷ ಆಯ್ತು. ಹಾ